ಸೇರೋದು ಬಾ ಒಂದೇ ಮನಸ್ಸಿಂದ ಬೇಡ್ಕೊಬಿಟ್ಟ ನಿನ್ನಿಂದ ಈ ಮನೆ ಒಳ್ಳೆದಾಗ್ಲಿ मन सोसे आगदिया ना भूपति जो हि संसार कूड़ बर ना हरती नूर कल सुखवा वापस बंदिद्दु कल कल अदरल्ली दर्भ तोरिसो आवश्यकते वापस बरबहुदु कनसु बिद्दित्त नंबदल अद नपु नन हेल्प अंत बंद ना दूर इतु नन अवमान आगतिरलिल्ल जास्तिन आगिर्तित्तु बेळगे आ सुट्टोगिरो रवे उप्पिट्न निम्म मत्ते तिन्सिद्रे निन्न मुखक्के तुबक अंत उग्दिरोरु नान आगिदक्के निन्न नैट् तंक कापाडिदिनि नीनु प्याच् अप् माड्कोंडु बरबेड मिलि निन्न माडिरोदे साकु निमगे दोड्ड नमस्कार श्वेता इष्टे होप्स कल्क्रे हे आगे दायतो मुंदे येन योचने इन्नेन मण्णु निन्निंदागे अत्त नम्के कल्कोळ्ळोकागायतल्ल कळ्ळोगिरन्न मत्ते नेनेसिकोंडु कोरगबेड अदन्न मत्ते हेग वापस पड्कोबेकु अंत योचने प्रपंच तले केळगाद्रू निम्म मत्ते निन्न कै बिडबारदु हागिड्को अवरन्न ನಿಮಗೇನಾದರೂ ಒಳ್ಳೆಯದಾದರೆ ಅದು ನಿಮ್ಮ ಮತ್ತೆಯಿಂದ ಮಾತ್ರ ಸಾಧ್ಯ ನೆನ್ಪಿಡ್ಕೊ ಇನ್ನೆಲ್ಲಿ ಹೇಳಿದ್ದು ನಿಜ ನಾನು ಈ ಮನನಲ್ಲಿ ಉಳಿಬೇಕಂದ್ರೆ ಅತ್ತೆ ನಮಗೆ ತುಂಬಾ ಮುಖ್ಯ ಹೇಗಾದರೂ ಮಾಡಿ ಅತ್ತೆ ಇವತ್ತು ಆಗಿದ್ದನ್ನೆಲ್ಲ ಮರೆಯೋ ತರ ಐ ಶುಡ್ ಬಿ ಇನ್ ಅ ಗುಡ್ ಬುಕ್ಸ್ ಇಷ್ಟಾನೋ ಕಷ್ಟಾನೋ ನಿಮ್ಮ ಮಗಳನ್ನ ಸೊಸೆ ಅಂತ ಒಪ್ಪಿಕೊಂಡಿದ್ದೀನಿ इन्नु नीव बंद केस आयतल नीव होरडबहुदु नन्न सोसेन हेग नोडकोबेकु अंत ननगे गोत्तु ओके पुटा हुषार पुटा ಅಮ್ಮನ ಕಣ್ಣಲ್ಲಿ ಮೊದಲನೇ ಸಲ ಖುಷಿ ನೋಡ್ತಿದ್ದೀನಿ ಅವರು ಯಾವಾಗಲೂ ಇಲ್ಲಿಂದ ಹೋಗಬೇಕಾದ್ರೋ ಏನೋ ಒಂದರ ಭಯ ಆತಂಕದಲ್ಲೇ ಹೋಗೋರು ಆದ್ರೆ ಇವತ್ತೇ ಅನ್ಸುತ್ತೆ ತುಂಬಾ ನೆಮ್ಮದಿಯಾಗಿ ಹೊರಟ್ರು
ಇವತ್ತು ನಂಬಿಕೆ ಬಂತಂತೆ ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಸುಖವಾಗಿ ಬದುಕ್ತೀನಿ ಅಂತ ಅವರಿಗಂತದೊಂದು ನೆಮ್ಮದಿ ಕೊಟ್ಟಿರೋ ನಿಮಗೆ ನಾನು ಏನು ಹೇಳಿದ್ರು ಕಮ್ಮಿನೇ ನನ್ನನ್ನು ಸೊಸೆ ಅಂತ ಒಪ್ಪಿಕೊಂಡು ಈ ಮನೆ ತುಂಬಿಸ್ಕೊಂಡಿದ್ದಕ್ಕೆ ನಾನು ಯಾವ ತರ ಏನು ಹೇಳಬೇಡ ಅದರ ಅಗತ್ಯನೂ ಇಲ್ಲ ನಿನ್ನನ್ನ ಸೊಸೆ ಅಂತ ಮನೆ ತುಂಬಿಸ್ಕೊಂಡಿದ್ ಮಾತ್ರಕ್ಕೆ ಇಲ್ಲಿ ಯಾವ ಬದಲಾವಣೆನು ಆಗಲ್ಲ ಆದಷ್ಟು ಬೇಗ ನಿನ್ನನ್ನ ನನ್ನ ಮಗನ ಬದುಕಿನಿಂದ ದೂರ ಮಾಡಿ ಅವನಿಗೆ ಒಳ್ಳೆ ಹುಡುಗಿ ಹುಡುಕಿ ಮದುವೆ ಮಾಡಬೇಕು ಅಂತಲ್ಲ ಅನ್ಕೊಂಡಿದ್ದೆ ಇನ್ನು ಅದನ್ನ ಮಾಡಲ್ಲ ಅಷ್ಟೇ ನನ್ನ ದುರಾದೃಷ್ಟಕ್ಕೆ ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ ಒಂದೊಳ್ಳೆ ಟೈಮ್ ನೋಡಿ ಆದಷ್ಟು ಬೇಗ ಎಲ್ಲಾನು ನನ್ನ ಕಂಟ್ರೋಲ್ಗೆ ತಗೋಬೇಕು ಮತ್ಯಾಕ್ ಬಂದೆ ನೀನು ಅತ್ತೆ ಸಾರಿ ಅತ್ತೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನಾನೀಗ ಮಾಡಬಾರ್ದಿತ್ತು ನನಗೆ ಗೊತ್ತಾಗ್ಲಿಲ್ಲ ಹೇಗಾದ್ರೂ ಮಾಡಿ ನಾನು ಗೆಲ್ಲಬೇಕು ನಮ್ಮ ಹೆಸರು ಉಳಿಸ್ಬೇಕು ಅಂತ ಈ ಥರ ತಪ್ಪಾಗ್ಬಿಟ್ಟೆ ಹೇಗೆಗೋ ಮಾಡಿ ಗೆಲ್ಲೋ ಅಷ್ಟು ಈ ಶಕುಂತಲಾ ದೇವಿ ದಾರಿ ತಪ್ಪಿಲ್ಲ ಶ್ವೇತಾ ನನಗೆ ಗೆಲ್ಲೋದು ಎಷ್ಟು ಮುಖ್ಯನೋ ಒಳ್ಳೆ ದಾರಿಲಿ ಹೋಗಿ ಗೆಲ್ಲೋದು ಅಷ್ಟೇ ಮುಖ್ಯ ಆದರೆ ನೀನು ಅದರಲ್ಲಿ ಸೋತು ನನ್ನ ಮರ್ಯಾದೆ ಕಳೆದಿದ್ಯ ಪ್ಲೀಸ್ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ಯಾವತ್ತೂ ಹೀಗಾಗಲ್ಲ ನೀವು ನನ್ನನ್ನ ಹೀಗೆ ದೂರ ಇಟ್ಟರೆ ನನಗೆ ಹುಸ್ರೆ ನನ್ನ ಮೊದಲು ನನ್ನ ಅತ್ತೆ ಅತ್ತೆ ಅಂತ ಕರೆಯೋದನ್ನ ನಿಲ್ಲಿಸು ಇನ್ಮೇಲೆ ನೀನು ನನ್ನ ಹಾಗೆ ಕರೆಯೋ ಹಾಗಿಲ್ಲ ನಾನು ನಿನ್ನ ಅತ್ತೆ ಅಲ್ಲ ಅಯ್ಯೋ ಅತ್ತೆ ಏನು ಹೇಳ್ತಿದ್ದೀರಾ ನಾನು ನಿಮ್ಮನ್ನ ಅತ್ತೆ ಅನ್ನಬಾರ್ದು ಅಂದರೆ ಏನತ್ತೆ ಬೆಳಗ್ಗಿಂದ ಏನೆಲ್ಲ ಕನ್ಫ್ಯೂಷನ್ ಆದ್ರೂ ಕೊನೆಗೆ ಎಲ್ಲ ಒಳ್ಳೇದಾಯ್ತಲ್ಲ ನನಗದೇ ನೆಮ್ಮದಿ ಅರ್ಥ ಶಕುಂತಲಾ ಅವರು ನಕ್ಷತ್ರನ ಮನೆಯಿಂದ ದೂಡ್ತಿದ್ದಾಗ ನನಗೆ ಉಸಿರೇ ನಿಂತೋಗಿತ್ತು ಹಾಗ ನೋಡಕ್ ಹೋದ್ರೆ ಶಕುಂತಲಾ ಅವರು ಕೆಟ್ಟವರಲ್ಲ ನ್ಯಾಯ ಅಂದ್ರೆ ನ್ಯಾಯ ಸ್ವಂತ ಮಗನ್ನೇ ಬಿಡ್ಲಿಲ್ಲ ಇನ್ನ ಮಗಳನ್ನ ಬಿಡ್ತಾರ ಹೇಳಿ ಕೊನೆಗೂ ನಕ್ಷತ್ರದೇನು ತಪ್ಪಿಲ್ಲ ಅಂತ ಗೊತ್ತಾದಾಗ ಅವ್ರ ಮಾತು ನಂಗೆ ನಡ್ಕೊಂಡ್ರಲ್ಲ ಅದವ್ರ ಒಳ್ಳೆತನ ಹೌದು ರೀ ಆ ವಿಷಯದಲ್ಲಿ ನಾನು ಅವ್ರನ್ನ ಮೆಚ್ಚುತ್ತೇನೆ ನಕ್ಷತ್ರನ ಬದುಕು ಹೇಗೋ ಏನೋ ಅಂತ ಭಯ ಶುರು ಆಗ್ಬಿಟ್ಟಿತ್ತು ರೀ ಆದ್ರೆ ಇವತ್ತು ನನಗೊಂದು ಧೈರ್ಯ ಬಂತು ನೋಡ್ತಾ ರೀ ಎಲ್ಲ ಒಳ್ಳೇದಾಗತ್ತೆ ನಕ್ಷತ್ರ ತುಂಬ ಚೆನ್ನಾಗಿರ್ತಾಳೆ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ ನಾನು ಇಷ್ಟು ದಿನ ನಿಮ್ಮನ್ನ ಅತ್ತೆ ಅಂತ ತಾನೇ ಕರೆದದ್ದು ಇಷ್ಟು ದಿನದ ಬಿಡು ಅದು ಮುಗೀತು ಇನ್ಮೇಲೆ ಪರಿಸ್ಥಿತಿ ಬೇರೆನೇ ಇರುತ್ತೆ ಯಾಕತ್ತೆ ಒಂದೇ ಒಂದು ಚಾಲೆಂಜ್ ಸೋತದ್ರಿಂದ ನಮ್ಮ ಸಂಬಂಧನ ಬೇರೆ ಆಗುತ್ತಾ ಯಾವತ್ತಿದ್ರು ನೀನೇ ನನ್ನ ಸೊಸೆ ಅಂತ ಅವತ್ ನೀವೇ ಹೇಳಿದ್ರಲ್ಲ ಅತ್ತೆ ಹೌದು ಹೇಳಿದ್ದೆ ಆಗ ನೀನು ಸೊಸೆ ಆಗ್ತೀಯ ಅನ್ನೋ ವಿಶ್ವಾಸ ಇತ್ತು ಚಂದ್ರಶೇಖರ್ ಜೊತೆ ಚಾಲೆಂಜ್ಗೆ ಒಪ್ಕೊಂಡಿದ್ದು ನೀನು ನನ್ನ ಸೊಸೆ ಆಗ್ತೀಯ ಅನ್ನೋ ಆಸೆಗೆ ಆದರೆ ನೀನು ಅದನ್ನು ಸೀರಿಯಸ್ ಆಗಿ ತಗೊಳ್ದೆ ಸೋತೋದೆ ಸೋತೆ ಅನ್ನೋದಕ್ಕಿಂತ ನನ್ನ ನಂಬಿಕೆಗೆ ಪೆಟ್ಟು ಕೊಟ್ಟೆ
ಅದನ್ನ ನನ್ನ ಕೈಲಿ ತಡ್ಕೊಳ್ಳಕ ಆಗ್ತಿಲ್ಲ ಶ್ವೇತಾ. ನೀನ್ ಹೀಗೆ ಮಾಡಬರ್ತಾಗಿತ್ತು. ಸಾರಿ ಅತ್ತೆ, ಇಷ್ಟಕ್ಕೆಲ್ಲ ಈಗ ಮಾತಾಡಬೇಡಿ, ನನಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರು ನನಗೂ ಇದೆ. ನಿನಗೂ ಭೂಪತಿಗೂ ಮದುವೆ ಮಾಡಬೇಕು. ನೀವಿಬ್ರು ಚೆನ್ನಾಗಿರೋದನ್ನ ನೋಡಬೇಕು ಅಂತ ನಾನು ಆಸೆಪಟ್ಟೆ. ಆದರೆ ಇವತ್ತು ಅದನ್ನೆಲ್ಲ ಬಿಡ್ತಾ ಇದೀನಿ. ಅದಿನ್ ಯಾವತ್ತಕ್ಕೂ ಸಾಧ್ಯ ಇಲ್ಲ. ಎಲ್ಲ ನಿನ್ನಿಂದಲೇ. ನೀನೇ ಎಲ್ಲ ಕಳ್ಕೊಂಡಿದ್ದು. ನೀ ಸೋತಿದ್ದಲ್ದೆ ನಾನು ಚಂದ್ರಶೇಖರ್ ಮುಂದೆ ಸೋತು ಮನೆ ಇಡೀ ಡೈನಾಮಿಕ್ಸೆ ಚೇಂಜ್ ಆಯ್ತು. ಇವತ್ತಿಂದ ನಕ್ಷತ್ರನೇ ನನ್ನ ಸೊಸೆ. ಓ ಭೂಪತಿ, ಹಲೋ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಸಿಗಲಿಲ್ಲ, ಹಾಗಾಗಿ ಫೋನ್ ಮಾಡಿದೆ. ಹಾ ಹೇಳು ಭೂಪತಿ. ಇನ್ಮೇಲೆ ನೀವು ಮನೆಗೆ ಬರೋದು, ಮನೆಗೆ ಬಂದು ಗಲಾಟೆ ಮಾಡೋದು ನಿಲ್ಲಿಸ್ಬೇಕು ಸರ್. ನೀವು ಮನೆಗೆ ಬಂದು ನಿಮ್ಮ ಮಗಳಿಗೋಸ್ಕರ ಗಲಾಟೆ ಮಾಡ್ತೀರಾ, ಇಲ್ಲಿರೋರು ಎಲ್ಲರ ಮನಸ್ಸು ಹಾಳಾಗೋಗುತ್ತೆ. ಈಗ ನಿಮ್ಮ ಮಗಳ ಜವಾಬ್ದಾರಿ ನಮ್ಮದೇ ಅಂತ ನನ್ನ ತಾಯಿ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ. ಈಗ ಇದು ಯಾವುದು ಮತ್ತೆ ರಿಪೀಟ್ ಆಗಬಾರ್ದು ಸರ್. ಓಕೆ ಭೂಪತಿ, ನಂಗೆ ಅರ್ಥ ಆಗುತ್ತೆ. ನೀವು ನನ್ನ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನನ್ನ ತಾಯಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನೀವಿಬ್ರು ಮಕ್ಕಳನ್ನ ಮುಂದೆ ಇಟ್ಕೊಂಡು ಚಾಲೆಂಜ್ ಮಾಡೋದು ಏನಿದೆಲ್ಲ? ದೊಡ್ಡವರಾಗಿ ಇದೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತಾ? ಹೇಳಿ, ಚೆನ್ನಾಗಿ ಕಾಣಿಸುತ್ತಾ? ನೀವು ಮಾಡಿರೋ ಒಂದು ತಪ್ಪು ನಿರ್ಧಾರದಿಂದ ಎಷ್ಟೋ ಜನರ ಜೀವನ ಹಾಳಾಗೋಗಿದೆ ಸರ್. ಅದಕ್ಕೆ ಇನ್ನೊಂದಷ್ಟು ಜನ ಸೇರ್ಕೊಳ್ಳೋದು ಬೇಡ. ನಾನು ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಹೌದು. ಹೇಳಿದ್ನಲ್ಲ ಹಾ ಕರಿಬೇಡ ಅಂತ. ಇಷ್ಟು ದಿನ ಭೂಪತಿಗೆ ಎರಡನೇ ಮದುವೆಗೆ ಒಪ್ಪಿಸ್ತೀನಿ, ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅನ್ನೋ ಹೋಪಲ್ಲಿದ್ದೆ. ಅವನ ಎರಡನೇ ಮದುವೆ ಆಗಲ್ಲ ಅಂದರು, ನಾನು ಅವನ್ನ ಒಪ್ಪಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಒಂದು ಸ್ಪಷ್ಟ ಆಯಿತು, ಅದು ಇನ್ಮೇಲೆ ಆಗಲ್ಲ. ನೀನು ನಮ್ಮ ಮನೆ ಗೆಸ್ಟ್. ಕಂಪನಿ ಎಂಪ್ಲಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಹಾಕಕ್ಕಾಗಲ್ಲ.